ನಮಸ್ಕಾರ ವೀಕ್ಷಕರೇ ಚಂಪಾ ಶೈಲಿಗೆ ಸ್ವಾಗತ ಇವತ್ತಿನ ರೆಸಿಪಿ ಎರಿಯಪ್ಪ ಸಾಂಪ್ರದಾಯಿಕವಾಗಿ ಮಾಡುವಂಥ ಅಡುಗೆ ಇದು ಮಾಡುವ ವಿಧಾನ ಕೂಡ ತುಂಬ ಸುಲಭವಾಗಿರುತ್ತೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ಎರಿಯಪ್ಪ ಮಾಡೋದಕ್ಕೆ ಮೊದಲು ಅಕ್ಕಿನ 3 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಬಟ್ಲು ನೆನೆಸಿದ ಅಕ್ಕಿ ಅರ್ಧ ಬಟ್ಲು ಕಾಯಿತುರಿ ಅರ್ಧ ಬಟ್ಲು ಬೆಲ್ಲ ಎರಡು ಏಲಕ್ಕಿನ ಸೇರಿಸಿ ಸ್ವಲ್ಪನೇ ನೀರನ್ನ ಸೇರಿಸಿ ನಯಸಾಗಿ ರುಬ್ಕೋಬೇಕು ರುಬ್ಬುವಾಗ ಜಾಸ್ತಿ ನೀರನ್ನ ಸೇರಿಸಬಾರದು ಈ ಹದದಲ್ಲಿದ್ದರೆ ಸಾಕು ರುಬ್ಬಿದಂತ ಮಿಶ್ರಣನ ಒಂದು ಬಟ್ಲಿಗೆ ಹಾಕೊಳ್ತಾ ಇದೀನಿ ರುಬ್ಬಿದ ಮಿಶ್ರಣ ಸರಿಯಾಗಿದೆ ಇವಾಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದೀನಿ ಎಣ್ಣೆ ತುಂಬಾ ಜೋರು ಉರಿಯಲ್ಲಿ ಕಾಯಿಸೋದು ಬೇಡ ಮಧ್ಯಮ ಉರಿಯಲ್ಲಿ ಕಾಯಿಸ್ಕೊಳ್ಳೋಣ ಎಣ್ಣೆ ಕಾಯ್ದಿದ್ಯಾ ಅಂತ ನೋಡೋದಿಕ್ಕೆ ರುಬ್ಬಿಕೊಂಡಿರೋ ಮಿಶ್ರಣನ ಸ್ವಲ್ಪ ಹಾಕೊಂಡು ಅದು ತಟ್ಟಂತ ಮೇಲೆ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಒಲೆ ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಂದೊಂದು ಚಿಕ್ಕ ಸೌಟಿಂದ ಒಂದೊಂದೇ ಎರಿಯಪ್ಪನ ಬಿಡಬೇಕು ಎರಿಯಪ್ಪ ಬೇಯುವಾಗ ಸ್ಟವ್ನ ಉರಿ ಕಡಿಮೆ ಇರಬೇಕು ಇದು ಒಂಬಣ್ಣ ಬರೋ ತನಕ ಕರ್ಕೋಬೇಕು ಈಗ ಎರಿಯಪ್ಪನ ಇನ್ನೊಂದು ಬದಿ ಕೂಡ ಬೇಯಿಸ್ಕೋಬೇಕು ಈಗ ನೋಡಿ ಒಂಬಣ್ಣ ಬಂದಿದೆ ಚೆನ್ನಾಗಿ ಬೆಂದಿದೆ ಈಗ ಎರಿಯಪ್ಪ ತಿನ್ನಲು ಸಿದ್ಧವಾಗಿದೆ ನೋಡಿದ್ರ ವೀಕ್ಷಕರೇ ಎಷ್ಟು ಸುಲಭವಾಗಿ ಎರಿಯಪ್ಪನ ಮಾಡಬಹುದು ಅಂತ ಎರಿಯಪ್ಪ ತಿನ್ನಲು ಬಲು ರುಚಿಕರವಾಗಿರುತ್ತೆ ಮನೆ ಮಂದಿಗೆಲ್ಲ ಬಹಳ ಇಷ್ಟವಾಗುತ್ತೆ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡಬಹುದಲ್ಲ ನೀವು ಮಾಡಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಂಪರ್ಕ ಶೈಲಿನ ಸಬ್ಸ್ಕ್ರೈಬ್ ಮಾಡಿ